ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಸಾಲೆ ದೋಸೆ ಮಾಡ್ತಾ ಇದ್ದೀವಿ. ಮಸಾಲೆ ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಬನ್ನಿ. ಇದರಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀವಿ. ಇದೇ ಕಪ್ ಅಳತೆಯಲ್ಲಿ ಉದ್ದಿನ ಬೇಳೆ ತೊಗೋಬೇಕು, 1/2 ಕಪ್ ತೊಗೋಬೇಕು. 1/2 ಕಪ್ಪು ಉದ್ದಿನ ಬೇಳೆ, 1/2 ಕಪ್ಪು ಕಡಲೆಬೇಳೆ ತೊಗೋಬೇಕು. ಒಂದು ಸ್ಪೂನು ಮೆಂತ್ಯ ಹಾಕಬೇಕು, ಚಿಕ್ಕ ಸ್ಪೂನಲ್ಲಿ. ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇಡಬೇಕು. ಒಂದು 8 ಅವರು ಇಲ್ಲ ಬೆಳಗ್ಗೆ ನೆನೆಸಿದ್ರೆ ಸಂಜೆ ತನಕ ನೆನೆಸ್ಬೇಕು. ರುಬ್ಬೋದಕ್ಕೆ ಸಂಜೆ ರುಬ್ಬೋದಕ್ಕೆ ಸರಿ ಹೋಗುತ್ತೆ. ಇವಾಗ ಇದನ್ನ ತೊಳೆದು ನೆನೆಸಕ್ಕೆ ಇಡೋಣ. ಚೆನ್ನಾಗಿ ತೊಳಿಬೇಕು. ನಾವು ರೇಷನ್ ಅಕ್ಕಿ ತೊಗೊಂಡಿರೋದು, ದೋಸೆ ಅಕ್ಕಿ ಯಾವುದೇ ಅಕ್ಕಿ ಆದರೂ ತೊಗೋಬೋದು. ಇವಾಗ ನೋಡಿ ಚೆನ್ನಾಗಿ ತೊಳೆದು ನೆನೆಯಕ್ಕಿಟ್ಟು ಇಡಬೇಕು. ಈ ರೀತಿ ಬಿಳಿ ನೀರು ವೈಟ್ ನೀರು ಬರೋ ತನಕ ಚೆನ್ನಾಗಿ ಕ್ಲಿಯರಾಗಿರಬೇಕು ನೀರು, ಅಲ್ಲಿನ ತನಕ ತೊಳ್ಕೋಬೇಕು. ಪೌಡ್ರ್ ಇರುತ್ತೆ ಅಕ್ಕಿನಲ್ಲಿ, ಅದರಿಂದ ಇವಾಗ ಇದನ್ನು 8 ಗಂಟೆಗಳ ಕಾಲ ನೆನೆಯಕ್ಕಿಡೋಣ. ಅವಲಕ್ಕಿನ ದೋಸೆ ಇಟ್ಟು ರುಬ್ಬೋದಕ್ಕಿಂತ 1 ಗಂಟೆ ಮೊದಲು, 1 ಅವರ್ ಮೊದಲು ನೆನೆಸಕ್ಕಿಡಬೇಕು. ಇವಾಗಲೇ ನೆನೆಸ್ಬಾರ್ದು. ಇದಕ್ಕೆ 2 ಸ್ಪೂನ್ ಅವಲಕ್ಕಿ ತೊಗೊಂಡಿದ್ದೀವಿ. ಅವಲಕ್ಕಿ ಬದಲಿಗೆ ಅನ್ನ ಹಾಕ್ಬೋದು. ಅನ್ನ ಬೇಡ ಅನ್ನೋರು ಅವಲಕ್ಕಿನ ನೆನೆಸಿಡ್ಬೇಕು. ರುಬ್ಬೋದಕ್ಕಿಂತ 1 ಅವರ್ ಮೊದಲು ನೆನೆಸಿಡ್ಬೇಕು ಇದನ್ನು. ಇವಾಗ ಇವನ್ನೆಲ್ಲ ನೆನೆಸಿಟ್ಬಿಟ್ಟು ರುಬ್ಬಬೇಕು. ನೋಡಿ ನೆನೆಸಿರೋ ಚೆನ್ನಾಗಿ ನೆಂದಿದೆ. ಒಂದು 8 ಅವರ್ ಆಗಿದೆ ನೆನೆಸಿ. ಇವಾಗ ರುಬ್ಬಬೇಕು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಇವಾಗ ಇಲ್ಲಿ 2 ಸಲ ರುಬ್ಕೋತಾ ಇದ್ದೀನಿ. ಅಕ್ಕಿ ಜಾಸ್ತಿ ಆಗುತ್ತೆ ಒಂದೇ ಸಲಕ್ಕೆ. ಇದು ಅವಲಕ್ಕಿನ ಒಂದು 1/2 ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ, ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿ ಜೊತೆಗೆ ಸ್ವಲ್ಪ ಇದು ಒಂದು ಸಲಕ್ಕೆ ಒಂದು 1/2 ಹಾಕ್ತೀನಿ, ಇನ್ನೊಂದು ಸಲಕ್ಕೆ ಒಂದು 1/2 ಹಾಕಿ ರುಬ್ಕೋಬೇಕು. ಇವಾಗ ಇದೊಂದು ಸಲಕ್ಕೆ ರುಬ್ಬೋದಕ್ಕೆ, ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ತುಂಬ ತೆಳು ಮಾಡ್ಕೋಬಾರ್ದು. ನೋಡಿ ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು. ಇಡ್ಲಿಗಾದರೆ ಸ್ವಲ್ಪ ರವೆ ರವೆ ಥರ ಇದ್ದರೆ ಆಗುತ್ತೆ. ದೋಸೆಗೆ ತುಂಬ ನೈಸಾಗಿ ಈ ರೀತಿ ಇರಬೇಕು. ಇನ್ನೊಂದು ಸಲಕ್ಕೆ ನೀರು ಸಮೇತ ಅವಲಕ್ಕಿ ಹಾಗೆ ಅಕ್ಕಿಯೆಲ್ಲ ಹಾಕ್ತಾ ಇದ್ದೀವಿ. ಇವಾಗ ತುಂಬ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಇನ್ನೊಂದು ಸಲ ರುಬ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿ ಸಾಫ್ಟಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. 2 ಒಟ್ಟಿಗೆ ಹಾಕಿದಾಗ ಸಮ ಆಗುತ್ತೆ. ಇವಾಗ 2 ಹಿಟ್ಟನ್ನು ಕೈನಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪು ಏನು ಹಾಕಬಾರ್ದು, ಬೇಸಿಗೆ ಆಗಿರೋದ್ರಿಂದ ತುಂಬ ಹುಳಿ ಬರುತ್ತೆ ಹಿಟ್ಟು. ಅದರಿಂದ ದೋಸೆ ಮಾಡೋದಕ್ಕಿಂತ ಮುಂಚೆ ಉಪ್ಪು ಹಾಕಬೇಕು. ಅದರಿಂದ ಇವಾಗ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಹಗುರ ಮಾಡ್ಕೋಬೇಕು, ಮಿಕ್ಸ್ ಮಾಡಬೇಕು. 1 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಪೂರ್ತಿ ಇದನ್ನು ಇಟ್ಟು ಹರಳೋದಕ್ಕೆ ಬಿಡಬೇಕು, ಉದುಕ್ ಬರಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮುಚ್ಚಿ ಒಂದು ನೈಟ್ ಪೂರ್ತಿ ಮುಚ್ಚಿಟ್ಟರೆ ಚೆನ್ನಾಗಿ ಇಟ್ಟು ಹರಳುತ್ತೆ. ಆಗ ಈ ರೀತಿ ಇಟ್ಟು ಮಿಕ್ಸ್ ಮಾಡಿದ ನಂತರ ಪ್ಲೇಟ್ ಮುಚ್ಚಿಟ್ಟು ನೈಟೆಲ್ಲ ಬಿಡಬೇಕು. ಇವಾಗ ಉಪ್ಪು ಹಾಕಬಾರ್ದು, ಹುಳಿ ಬರುತ್ತೆ ಇಟ್ಟು ಬೇಸಿಗೆ ಆಗಿರೋದ್ರಿಂದ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆದರೆ ಮಾತ್ರ ಉಪ್ಪು ಹಾಕಬೇಕು. ಇವಾಗ ಈ ಪ್ಲೇಟ್ ಮುಚ್ಚಿಟ್ಬಿಟ್ಟು ನೈಟ್ ಪೂರ್ತಿ ಬಿಡೋಣ. ಬೆಳಗ್ಗೆ ದೋಸೆ ಮಾಡಬೇಕಾದ್ರೆ ಉಪ್ಪು ಹಾಕಬೇಕು. ರಾತ್ರಿ ದೋಸೆಗೆ ರುಬ್ಬಿಟ್ಟಿದ್ವಲ್ಲ, ಇವಾಗ ಯಾವ ರೀತಿ ಹರಳಿದೆ ಅಂತ ನೋಡೋಣ ಬನ್ನಿ, ಇಟ್ಟು ಹೇಗೆ ಉಬ್ಬಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟು ಚೆನ್ನಾಗಿ ಹರಳಿದೆ. ರಾತ್ರಿ ರುಬ್ಬಬೇಕಾದ್ರೆ ಸಂಜೆ ಉಪ್ಪು ಹಾಕಿಲ್ಲ, ಇವಾಗ ಉಪ್ಪು ಹಾಕ್ತಾ ಇದ್ದೀವಿ. ಬೇಸಿಗೆ ಆಗಿರೋದ್ರಿಂದ ರಾತ್ರಿನ ಉಪ್ಪು ಹಾಕಿಟ್ರೆ ದೋಸೆ ಇಟ್ಟು ಹುಳಿ ಬರುತ್ತೆ, ಅದರಿಂದ ಉಪ್ಪು ಹಾಕಿಲ್ಲ. ಮತ್ತು ದೋಸೆ ಕ್ರಿಸ್ಪಿಯಾಗಿ ಸ್ವಲ್ಪ ರೆಡ್ಡಾಗಿ ಬರುತ್ತಲ್ಲ ಕೆಳಗಡೆ ಬೆಂದಾಗ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನು ಸಕ್ಕರೆ ಹಾಕಬೇಕು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ. ಇವಾಗ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕಬೇಕು. ಇವಾಗ ರೆಡಿಯಾಗಿದೆ ದೋಸೆ ಇಟ್ಟು. ನಾವು ದೋಸೆಗೆ ಹಚ್ಚೋ ಚಟ್ನಿ ಮಾಡಿದ್ದೀವಿ ಮಸಾಲೆ ದೋಸೆಗೆ, ಆ ಚಟ್ನಿಗೆ ಹಾಗೆ ಕೈನಲ್ಲಿ ಬರೀ ಈ ಚಟ್ನಿ ಹಚ್ಚೋದಕ್ಕೆ ಬದಲು ನಾವು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಏನನ್ನಾದರೂ ಇದಕ್ಕೆ
ಇದು ಈ ರೀತಿ ಕರಗಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವು ಎಣ್ಣೆ ಹಾಕೋದು ತಪ್ಪುತ್ತೆ ದೋಸೆಗೆ, ಇದನ್ನೇ ಹಚ್ಬೋದು. ಬೆಣ್ಣೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ದೋಸೆಗೆ. ಅದರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಈ ಮಿಕ್ಸ್ ಮಾಡಿದ ನಂತರ ಈ ರೀತಿ ಬ್ರಷ್ಷು ಅಥವಾ ಸ್ಪೂನ್ನಲ್ಲಿ ದೋಸೆ ಮೇಲೆ ಹಚ್ಚೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ. ಹಾಗೆ ದೋಸೆ ಈ ಚಟ್ನಿನ ದೋಸೆಗೆ ಹಚ್ಚೋದಕ್ಕೆ ಈಸಿ ಕೂಡ ಆಗುತ್ತೆ. ಇದೊಂದು ಟಿಪ್ಸ್ ನಿಮಗೆ. ಹಾಗೆ ಈ ಚಟ್ನಿ ರೆಸಿಪಿ ನಮ್ಮ ಚಾನಲ್ನಲ್ಲಿ ಲಿಂಕ್ ಇದೆ, ನೋಡಿ. ಇವಾಗ ದೋಸೆ ಮಾಡೋಕ್ಕೆ ಬನ್ನಿ. ಇವಾಗ ಫಸ್ಟ್ ಸ್ಟೌವ್ ಆನ್ ಮಾಡಿ ಅದ್ರ ಮೇಲೆ ಒಂದು ತವ ಇಟ್ಟಿದ್ದೀವಿ. ಇದಕ್ಕೆ ಮೊದಲು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನಲ್ಲಿ ಈ ರೀತಿ ಹಚ್ಕೋಬೇಕು. ದೋಸೆ ಅದು ಹಂಚಿಗೆ ಹಿಡ್ಕೊಳಲ್ಲ ಅಂತ ಅಷ್ಟೇ ಇದನ್ನು ಹಾಕೋದ್ರಿಂದ. ಚೆನ್ನಾಗಿ ಕಾಯ್ದಿರಬೇಕು, ತುಂಬ ಬಿಸಿ ಇರಬೇಕು ಫಸ್ಟು. ಈ ಎಣ್ಣೆನ ಟಿಶ್ಯೂ ಪೇಪರು ಅಥವಾ ಒಂದು ಚಿಕ್ಕದ ಬಟ್ಟೆಯಲ್ಲಿ ಯಾವುದ್ರಲ್ಲಾದರೂ ಈ ರೀತಿ ತೆಗೆದುಬಿಡಬೇಕು. ಇವಾಗ ಸ್ವಲ್ಪ ಬಿಸಿನ ಕಡಿಮೆ ಮಾಡ್ಕೋಬೇಕು. ತುಂಬ ಬಿಸಿ ಇದ್ದಾಗ ದೋಸೆ ಹಾಕಬಾರ್ದು, ಬರೋದಿಲ್ಲ ದೋಸೆ. ಅದರಿಂದ ಸ್ವಲ್ಪ ತವ ಬಿಸಿ ಕಡಿಮೆ ಹಾಕಬೇಕು. ಇವಾಗ ಒಂದು ಸ್ವಲ್ಪ ನೀರು ಹಾಕಬೇಕು. ಎಷ್ಟು ಸಲ ದೋಸೆ ಮಾಡ್ತೀವಿ ನಾವು ಅಷ್ಟು ಸಲನೂ ಇದೇ ರೀತಿ ನೀರು ಹಾಕಿ ಬಿಸಿನ ಕಡಿಮೆ ಮಾಡಿನೇ ದೋಸೆ ಮಾಡ್ಕೋಬೇಕು. ದೋಸೆ ಹಾಕೋಣ. ಎಷ್ಟು ಅಗಲ ಬೇಕಾದ್ರೂ, ತೆಳು ಬೇಕಾದರೆ, ದಪ್ಪ ಬೇಕಾದರೆ ಯಾವ ರೀತಿ ಕೂಡ ಮಾಡ್ಕೋಬೋದು. ಮೊದಲು ಸ್ವಲ್ಪ ಬೇಯಬೇಕಿದು ದೋಸೆ ಸ್ವಲ್ಪ, ಆನಂತರ ಖಾರ ಹಚ್ಚಬೇಕು. ಇವಾಗ ಇಷ್ಟು ಬೆಂದಿದ್ದಾದಮೇಲೆ ನಾವು ಚಟ್ನಿನ ಹಚ್ಕೋಬೇಕು. ನೋಡಿ, ಈ ರೀತಿ ಬ್ರಷ್ ಇದ್ದರೆ ತುಂಬ ಚೆನ್ನಾಗಿ ಹಚ್ಬೋದು ಸ್ಪೂನಲ್ಲಿ ಹಚ್ಚೋದಕ್ಕಿಂತ. ಇಲ್ಲ ಸ್ಪೂನಲ್ಲಿ ಕೂಡ ಹಚ್ಬೋದು. ಬೆಣ್ಣೆ, ಎಣ್ಣೆ, ತುಪ್ಪ ಏನು ಹಾಕಿ ಆದರೂ ಹಚ್ಬೋದು. ತುಪ್ಪ ಬೆಣ್ಣೆ ಹಾಕೋದ್ರಿಂದ ಈ ರೀತಿ ಚೆನ್ನಾಗಿ ಹಚ್ಕೋಬೋದು ಬರೀ ಚಟ್ನಿ ಹಚ್ಚೋದಕ್ಕಿಂತ. ಅದಕ್ಕೋಸ್ಕರ ನಾವು ಬೆಣ್ಣೆನಲ್ಲಿ ಕಲಸಿಟ್ಕೊಂಡಿದ್ದೀವಿ. ನೋಡಿ, ಇಷ್ಟು ಬೆಂದಿದೆ. ಇದಕ್ಕೆ ಬೆಣ್ಣೆನಲ್ಲಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಬೆಣ್ಣೆ ಹಾಕಿರೋದು. ನಾವು ಬೆಣ್ಣೆನಲ್ಲೇ ಖಾರ ಕಲಸಿರೋದ್ರಿಂದ ಬೇರೆ ಬೆಣ್ಣೆ ಆಗಲಿ ಎಣ್ಣೆ ಆಗಲಿ ಏನೂ ಹಾಕಿಲ್ಲ, ಅದರಲ್ಲೇ ಇರುತ್ತಲ್ಲ. ಅದರಿಂದ ಈ ರೀತಿ ನಾವು ಪಲ್ಯ ಮಾಡಿರೋದಂತನ ಹಾಕಿ ಫೋಲ್ಡ್ ಮಾಡ್ಕೋಬೇಕು. ಈ ಪಲ್ಯದ ಲಿಂಕ್ ಕೂಡ ನಮ್ಮ ಚಾನಲಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಇವಾಗ ದೋಸೆ ತುಂಬ ಈಸಿಯಾಗಿ ಬರುತ್ತೆ. ಈ ರೀತಿ ರೌಂಡಾಗಿ ದೋಸೆನ ಮಡಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇವಾಗ ದೋಸೆ ರೆಡಿಯಾಗಿದೆ, ಸರ್ವ್ ಮಾಡೋಣ. ಹಾಗೆ ಇನ್ನೊಂದು ದೋಸೆ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿರೋಂಥ ಮಸಾಲೆ ದೋಸೆ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಲೂಗಡ್ಡೆ ಪಲ್ಯನೂ ಕೂಡ ಟೇಸ್ಟಿಯಾಗಿದೆ. ನಮ್ಮ ಚಾನಲ್ನಲ್ಲಿ ಇರುತ್ತೆ, ನೋಡಿ ನೀವು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.